ಸರ್ ವಿರೋಧ ಪಕ್ಷದವರು ಮೊದಲಿಂದಲೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭಕ್ಕೆ ವಿ ಸೋಮಣ್ಣ ಅವರು ಯೋಗ್ಯರಿದ್ರು, ಅವರು ಅರ್ಹರಾಗಿರುವಂಥ ವ್ಯಕ್ತಿ, ಶ್ರಮಿಸುವಂಥ ವ್ಯಕ್ತಿ, ಅವ್ರಿಗೂ ಅರ್ಹತೆ ಇತ್ತು, ಅವರು ಆಗಬೇಕು ಅಂತಿತ್ತು. ಈ ರೀತಿ ಎಲ್ಲರ ಅಪೇಕ್ಷೆಗಳ ಮಧ್ಯದಲ್ಲಿ ಒಬ್ಬರನ್ನು ಆಯ್ಕೆ ಮಾಡಬೇಕಿತ್ತು, ಆಯ್ಕೆ ಆಗಿದೆ. ಆಯ್ಕೆಯನ್ನು ನಾನು ಸ್ವಾಗತಿಸ್ಬೋದು. ಇವತ್ತು ಎಲ್ಲರ ಪರವಾಗಿ ಬೇರೆ ಬೇರೆಯವ್ರ ಪರವಾಗಿ ನಾನು ಮಾತಾಡಲಿಕ್ಕಾಗಲ್ಲ. ಒಟ್ಟು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ವರಿಷ್ಠರು ಏನು ನೇಮಕವನ್ನು ಮಾಡಿದರೆ ಸನ್ಮಾನ್ಯ ಬಿ ವೈ ವಿಜಯೇಂದ್ರವರನ್ನು ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸ್ತೇವೆ. ಅದು ಈಗಾಗಲೇ ಶಾಸಕಾಂಗ ಸಭೆಯನ್ನು ಕರೆಯುವಂಥದ್ದಾಗಿದೆ. ಈ ಶುಕ್ರವಾರ ಬರುವಂಥ ಶುಕ್ರವಾರ ಶಾಸಕಾಂಗ ಸಭೆಯನ್ನು 6 ಗಂಟೆಗೆ ಕರೆಯುವಂಥದ್ದಾಗಿದೆ. ಅಲ್ಲಿ ಆಯ್ಕೆ ಆಗುವಂಥದ್ದಾಗುತ್ತೆ. ಹಾಗಾಗಿ ಎಲ್ಲರೂ ಇರ್ತಾರೆ, ಎಲ್ಲ 66 ಜನ ಶಾಸಕರು ಆಕಾಂಕ್ಷಿಗಳೇ ಹೇಳ್ದಲ್ಲ, 66 ಜನದಲ್ಲಿ ನಾನು ಒಬ್ಬಲ್ಲೇನಪ್ಪ. ಎಲ್ಲ 66 ಜನದಲ್ಲೂ ಶಾಸಕಾಂಗ ನಾಯಕನಾಗಬೇಕು ಅನ್ನೋಂಥದ್ದಿದೆ. ಯಾರು ನಿಶ್ಚಯ ಮಾಡ್ತಾರೆ ಆ ನಿಶ್ಚಯ ಆಗಂಥದ್ದ ಖುಷಿ ಒಳ್ಳೆ ಖುಷಿಯಾಗಿರೋದು ಏನಾರು ನೋಡಿ. ಬರೀ ಸ್ಥಾನಕ್ಕೆ ಆಧಾರಿತವಾಗಿ ನಾನು ಈಗ ನನಗೂ ಒಬ್ಬ ನಾನು ಸಾಧಾರಣ ಒಂದು ಕಾರ್ಯಕರ್ತ ಇದ್ದೆ, ಶಾಸಕನಾಗಿದ್ದೆ. ನನ್ನ ಉಪಮುಖ್ಯಮಂತ್ರಿ ಮಾಡಿದರು. ಅವತ್ತು 106 ಜನ 16 ಜನ ಉಪಮುಖ್ಯಮಂತ್ರಿಗಳಾಗಕ್ಕೆ ಅರ್ಹತೆ ಇದ್ದವರು ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ನನಗೂ ಕೊಟ್ಟಿದ್ದಾರೆ. ಏನು ಕೊಟ್ಟಿಲ್ಲ ಅನ್ನೋದಕ್ಕೆ ನಾನು ಕೇಳೋದಕ್ಕಿಂತ ಏನು ಕೊಟ್ಟಿದ್ದಕ್ಕೂ ಸಂತೋಷವಿದೆ. ಏನು ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ಅನ್ನೋಂಥದ್ದನ್ನ ಎದುರು ನೋಡೋಣ. ಯಾರಿಗೆ ಕೊಟ್ಟರು ಸಹಕಾರ ಕೊಡಬೇಕು. ಪರಿಣಾಮಕಾರಿಯಾಗಿ ಒಬ್ಬ ಶಾಸಕನಾಗಿ ಸದನದಲ್ಲಿ ನಾವು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕಾಗಿದೆ. ಈ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಲೋಕಸಭಾ ಚುನಾವಣೆಗೆ ಹೆಲ್ಪ್ ಆಗುತ್ತಾ ಇದು ಖಂಡಿತ. ಇವತ್ತು ನೋಡಿ, ಒಟ್ಟಾರೆ ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವ್ರನ್ನ ಎಲ್ಲ ಜನರನ್ನು ಪ್ರೀತಿಸ್ತಾರೆ. ಅವರ ಜನಪ್ರಿಯತೆ ನಿಮಗೆ ಗೊತ್ತಿದೆ. 65-70% ಕರ್ನಾಟಕದಲ್ಲಿ ಎಲ್ಲರಿಗೂ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತಿದ್ದಾರೆ. ಹಾಗಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ 53% ಓಟ್ ಬಂದಿದೆ. ಈ ಬಾರಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಕನಿಷ್ಠ 60% ಓಟು ಭಾರತೀಯ ಜನತಾ ಪಾರ್ಟಿಗೆ ಬರ್ತೀವಿ. ಕಳೆದ ಬಾರಿ ಕಾಂಗ್ರೆಸ್ಗೆ 1 ಸಿಕ್ಕಿದೆ, ಈ ಸಲ 0 ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟು ನಮ್ಮ ಮೈತ್ರಿಕೂಟದಿಂದ 28-28 ಗೆಲ್ತೀವಿ. ಇದು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇ ಹೇಳ್ತೀನಿ, 28-28 ಗೆಲ್ತೀವಿ. ಸೋಮಣ್ಣ ಅವರು ಒಂದು ಮಗು ಇದ್ದಾಗೆ ಅವರು ಯಾವತ್ತೂ ಎಷ್ಟು ಜಲ್ದಿ ಕೋಪ ಆಗ್ತಾರೆ ಅಷ್ಟೇ ಜಲ್ದಿ ಸಮಾಧಾನವೂ ಆಗ್ತಾರೆ. ಅಷ್ಟೇ ಪ್ರೀತಿಸುವಂಥ ವ್ಯಕ್ತಿ, ಅಷ್ಟೇ ಭಾವನಾತ್ಮಕವಾಗಿರುವಂಥ ವ್ಯಕ್ತಿ. ಖಂಡಿತ ಅವರು ನಮ್ಮ ನಾಯಕರು, ಯಾವಾಗಲೂ ಪಕ್ಷವನ್ನು ಪ್ರೀತಿಸುವಂಥವ್ರು, ಅವರು ಜನಪ್ರಿಯರು, ಜನನಾಯಕರಾಗಿರುವಂಥವ್ರು. ಎಲ್ಲ ರೀತಿಯಾದಂಥ ಸವಾಲುಗಳನ್ನು ಸ್ವೀಕರಿಸಿ ಮುಂದೆ ಸಾಗುವಂಥ ಕೆಲಸಗಳನ್ನು ನಮ್ಮ ಸೋಮಣ್ಣನವರು ಮಾಡ್ತಾರೆ.